ಪಟ್ಟಣದಲ್ಲಿ ಆರೋಗ್ಯ ಇಲಾಖೆಯಿಂದ 20 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ತಾಯಿ ಮಗು ಆಸ್ಪತ್ರೆಯನ್ನು ಕಾಲಮಿತಿಯಲ್ಲಿ ನಿರ್ಮಾಣ ಮಾಡದೇ ಇರುವುದಕ್ಕೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳನ್ನು ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಹಾಂತೇಶ್ ಕವಟಗಿಮಠ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡರು. ಚುಕ್ಕೋಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ತಾಯಿ ಮತ್ತು ಮಗು ಆಸ್ಪತ್ರೆಗೆ ಮಂಗಳವಾರ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲನೆ ಮಾಡಿದ ನಂತರ ಪತ್ರಕರ್ತರೊಂದಿಗೆ ಅವರು ಮಾತನಾಡಿದರು. ಈ ಆಸ್ಪತ್ರೆಯ ಕಟ್ಟಡ ಕಾಮಗಾರಿಗೆ 2017ರಲ್ಲಿ ಮಂಜೂರಾತಿ ದೊರಕಿತ್ತು. 2018ರಲ್ಲಿ ಕಾಮಗಾರಿ ಆರಂಭಗೊಂಡು ಕಾಲಮಿತಿ ಮುಕ್ತಾಯಗೊಂಡರೂ ಇನ್ನೂ ಕಾಮಗಾರಿ ಪೂರ್ಣಗೊಂಡಿಲ್ಲ. ಕಾಮಗಾರಿ ಪೂರ್ಣಗೊಳಿಸಲು ಬೇಕಾದ ಅವಧಿ ಮುಗಿದು ಮತ್ತೆ 2 ವರ್ಷ ವಿಳಂಬವಾಗಿದೆ. ಆದರೂ ಸಂಬಂಧಪಟ್ಟ ಅಧಿಕಾರಿಗಳು ಗುತ್ತಿಗೆದಾರನ ವಿರುದ್ಧ ಕ್ರಮ ಜರುಗಿಸದೇ ಸುಮ್ಮನಿರುವುದು ವಿಷಾದನೀಯ ಸಂಗತಿ ಎಂದು ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಹಾಂತೇಶ್ ಕವಟಗಿಮಠ ಕಳವಳ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಪ್ರವೀಣ್ ಜೈನ್, ಪುರಸಭಾ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ, ಎಡಿಎಚ್ಒ ಡಾ ಎಸ್ಎಸ್ ಗಡೇದ್, ಟಿಎಚ್ಒ ಡಾ ವಿವಿ ಶಿಂದೆ, ಕಾರ್ಯನಿರ್ವಾಹಕ ಅಭಿಯಂತರ ಎಂಜಿ ಜತ್, ನಾಜನೀನ್ ಶೇಖ್, ಬಿಎ ಕುಂಬಾರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಡಿಎಚ್ಒ ಇದಕ್ಕೆ ಯಾರು ಚೇರ್ಮನ್? ಯಾರು ಇದಕ್ಕೆ ಇದು ಕಮಿಟಿ? ಯಾರು ಚೇರ್ಮನ್? ಇದನ್ನ ಅಡ್ಮಿನಿಸ್ಟ್ರೇಟಿವ್ಲಿ ಯಾರು ನೋಡೋರು? ಮಾನಿಟರಿಂಗ್ ಹೂ ಇಸ್ ದಿ ಮಾನಿಟರಿಂಗ್ ಅಥಾರಿಟಿ? ಏನು ಮಾಡಿದ್ದೀರಿ? ನಾವು ಇಷ್ಟು ತಿಂಗಳು 24 ತಿಂಗಳು ಡಿಲೇ ಮಾಡ್ಯಾರ, ಇದಕ್ಕೆ ಯಾರು ಜವಾಬ್ದಾರಿ? ಈಗ ಮೊನ್ನೆ ನಾವು ಸ್ವಾಬ್ ಟೆಸ್ಟಿಂಗ್ ಲ್ಯಾಬು ಇಲ್ಲಿ ಮಾಡೋಣ ಅಂತ ನನ್ನ ಮನಸ್ಸಾಗಿತ್ತು. ಎಲ್ಲಿ ಆರ್ಟಿಫಿಷಿಯಲ್ ಲ್ಯಾಬ್ ವಿ ವಾಂಟೆಡ್ ಟು ಡೂ ಇಟ್ ಹಿಯರ್. ಎಷ್ಟು 2 ಸರ್ತೆ ಕೊಟ್ಟಿದ್ದೀರಿ ಅದನ್ನ ಹೇಳಿ? ಟೋಟಲ್ 2 ಸರ್ತೆ ಕೊಟ್ಟಿದ್ದೀರಿ ಕೊಟ್ಟಿದ್ದೀರಲ್ಲ. ಈಗ ಒಂದು ಏನು ನೀವು ಮುಂದಿನ ಕ್ರಮ ಏನು ಹೇಳಿ? ನಾನು ಕಾಂಟ್ರಾಕ್ಟರ್ ಕರ್ಸ್ ಅಂತ ಹೇಳಿದ್ದೆ. ನಾನು ಒಂದು ಪಾರ್ಟ್ನರ್ ಬರ್ತಾರಂತ ಹೇಳಿದೆ. ನಾನು ಕಾಂಟ್ರಾಕ್ಟರ್ ಪಾರ್ಟ್ನರ್ ಬರ್ತಾರಂತ ಹೇಳಿ ಯಾಕೆ ಬಂದಿಲ್ಲ? ಏನಮ್ಮ ಈ ಮಂದಿನ ಹೆಣ್ಮಗಳಲ್ಲಿ ಐ ಡೋಂಟ್ ವಾಂಟ್ ಟು ಬ್ಲೇಮ್ ಯು, ಬಟ್ ಇಫ್ ದಿಸ್ ಇಸ್ ದ ಕಂಡೀಷನ್ ಆಫ್ ದೆನ್ ಇದು ಯಾರು ಚಿಕ್ಕೋಡಿಯಾಗ ನಿಮ್ಗೆ ಯಾರು ಕೇಳೋದಿಲ್ಲ, ಯಾರು ಮಾಲಕರು ಇಲ್ಲ ಅಂತ ತಿಳ್ಕೊಂಡ್ರಿ? ಏನು ಎಮ್ ಎಲ್ ಎ ಅವ್ರು ಏನ್ರಿ ಮೀಟಿಂಗ್ ಮಾಡಿದ್ದಾರೆ ಇದ್ರ ಬಗ್ಗೆ? ಹಾ, ವೆದರ್ ದ ಎಮ್ ಎಲ್ ಎ ಆಸ್ಕ್ ಅಬೌಟ್ ದಿ ಥಿಂಗ್ಸ್ ದೆನ್ ಇಸ್ ದಿಸ್ ಇಸ್ ದ ಪ್ರೋಗ್ರೆಸ್? ಸೊ ನೋಬಡಿ ಇಸ್, ಯಾರು ಕೇಳೋರಿಲ್ವ ಇಲ್ಲಿ? ಕೇಂದ್ರ ಸರ್ಕಾರದ ವಿಶೇಷ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಎಂಟೈರ್ಲಿ ಎಷ್ಟು ಪರ್ಸೆಂಟೇಜ್, ಹೌ ಮಚ್ ಇಸ್ ಫಂಡೆಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಹೌ ಮಚ್ ಇಸ್ ಸ್ಟೇಟ್ ಗವರ್ಮೆಂಟ್ ಕಾಂಟ್ರಿಬ್ಯೂಷನ್? 60% ಗವರ್ಮೆಂಟ್ ಆಫ್ ಇಂಡಿಯಾ, 40% ಸ್ಟೇಟ್ ಗವರ್ಮೆಂಟ್ ಕಾಂಟ್ರಿಬ್ಯೂಷನ್. ವಾಟ್ ಅಬೌಟ್ ದ ಸ್ಟಾಫ್? ಹೂ ಇಸ್ ಗೋಯಿಂಗ್ ಟು ಅಪಾಯಿಂಟ್ ದ ಸ್ಟಾಫ್? ಸ್ಟೇಟ್. ಮತ್ತು ಅದು ನೋಡ್ರಿ, ಅದು ಆಗಿತ್ತಂದ್ರೆ ನಾವು ಸ್ಟಾಫ್ ತರ್ಬೋದು, ಎಲ್ಲ ನಾವು ಫೆಸಿಲಿಟೀಸ್ ಕೊಡ್ಬೋದು. ಇಷ್ಟೊತ್ತಿಗೆ ಹ್ಯಾಂಡ್ ಓವರ್ ಆಗಿ ಸ್ಟಾರ್ಟ್ ಆಗ್ಬೇಕಾಗಿತ್ತು. ಇಲ್ಲಿ ಯಾರು ಕೇಳೋರಿಲ್ಲ ಮೇಡಮ್ ನಿಮ್ಗೆ. ನೀವೇನ್ರಿ, ನೀವು ಯಾರು ಕೇಳಿದ್ದೀರಿ? ಬಡವ್ರಿಗೆ ಉಪಯೋಗ ಆಗ್ಬೋದು. ಪ್ರೈವೇಟ್ ಹಾಸ್ಪಿಟಲ್ನಾಗ ಡೆಲಿವರಿಗೆ ಹೋದ್ರೆ ಸಿಸರಿನ್ ಎಷ್ಟು ಚಾರ್ಜ್ ಮಾಡ್ತಾರೆ? ಇಷ್ಟು ಸುಸಜ್ಜಿತ ಸರ್ಕಾರಿ ಆಸ್ಪತ್ರೆ ಸಾರ್ವಜನಿಕರಿಗೆ ಬಡವ್ರಿಗೆ ಉಪಯೋಗ ಖರ್ಚು ಡಿಲೇ ಮಾಡಿದ್ರೆ ಇದರಿಂದ ಜನರಿಗೆ ತೊಂದರೆ ಆಗುತ್ತೆ ಅನ್ನೋದು ಅರಿವು ನಮ್ಗೆ ಬೇಕೇನು ಬೇಡಮ್ಮ? ಏನ್ರಿ ಡಿ ಎಚ್ ಓ ನಿಮ್ಗೆ ಯಾರಿಗೆ ಜವಾಬ್ದಾರಿ ಇಲ್ಲ, ಯಾರು ಹೇಳೋರು ಕೇಳೋರಿಲ್ಲ. 24 ತಿಂಗಳು ಡಿಲೇ ಆಗೈತಿ, ನಾಟ್ 6 ಮಂತ್ಸ್, 8 ಮಂತ್ಸ್, 12 ಮಂತ್ಸ್, ಇಟ್ ಈಸ್ ಡಿಲೇಡ್ ಬೈ 24 ಮಂತ್ಸ್. ಖರ್ಚು ಮಾಡಿ ಕಾಮಗಾರಿ ಪೂರ್ತಿ ಆಗುವುದಿಲ್ಲ, ಲೋಕಾರ್ಪಣೆ ಆಗುವುದಿಲ್ಲ, ಸಾರ್ವಜನಿಕರಿಗೆ ಉಪಯೋಗ ಆಗುವುದಿಲ್ಲ. ಇಟ್ ಇಸ್ ಎ ಕ್ರೈಮ್, ಮಿಸ್ಯೂಸ್ ಆಫ್ ಗವರ್ಮೆಂಟ್ ಫಂಡ್ಸ್. ಏನ್ರಿ ಯಾರು ಹೇಳೋರು? ಎನ್ಆಕ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಟು ಬಿ ಶಿಫ್ಟೆಡ್ ಹಿಯರ್. ಅದರಿಂದ ಅಲ್ಲಿ ಲೋಡ್ ಕಡಿಮೆ, ಎಲ್ಲಿದು ತಾಲೂಕು ಆಸ್ಪತ್ರೆ ಲೋಡ್ ಕಡಿಮೆ ಆಗ್ತದೆ. ಆಗತ್ತೆ ಇಲ್ಲ ಶಿಂದೆ, 2 ವರ್ಷ ಕೆಲಸ ಮಾಡ್ತೀರಿ, ಇದು ಯಾರು ಹೇಳೋದಿಲ್ಲ, ಕೇಳೋದಿಲ್ಲ. ಏನ್ರಿ ಕಾರಣ ಹೇಳ ರೀಸನ್? ಏನ್ ಕೆಲಸ ಉಳಿದೈತಿ? ನೀವೊಂದು ಕೆಲಸ ಮಾಡಿ, ಅವ್ನು ಕರೀರಿ, ಫೈನಲ್ ನೋಟಿಸ್
ಮಾಡುದಿಲ್ಲ ಮಾಡ್ತೀಯ ಮಾಡೋದಾದ್ರೆ ಎಷ್ಟು ನಿರ್ಣಯ ಮಾಡ್ತೀಯ ಇಲ್ಲಾದ್ರೆ ಅವ್ನು ಮುಗಿಸ್ಕೊಡ್ರಿ ರಿಸ್ಕ್ ಅಂಡ್ ಕಾಸ್ಟ್ ನೀವು ಡಿಪಾರ್ಟ್ಮೆಂಟ್ಲಿ ಮಾಡ್ರಿ ಈ ಯೋಜನೆ ಆದಷ್ಟು ಬೇಗ ಪೂರ್ತಿಯಾಗಿ ಸಾರ್ವಜನಿಕರಿಗೆ ಲೋಕಾರ್ಪಣೆ ಆಗಬೇಕಾದಂಥ ಯೋಜನೆ ಇಲ್ಲಿವರೆಗೆ ನೆನೆಗುದಿಗೆ ಬಿದ್ದಿರೋದು ಅತ್ಯಂತ ಖೇದಕರ ಸಂಗತಿ ಆ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆಗೆ ಮಹಿಳಾ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದ್ದೀನಿ ಈಗಾಗಲೇ 24 ತಿಂಗಳ ಕಾಲ ವಿಳಂಬ ಆಗಿರೋದ್ರಿಂದ ಆದಷ್ಟು ಬೇಗ ಇರತಕ್ಕಂಥ ಕಾಂಟ್ರಾಕ್ಟರನ್ನು ಕರೆಸಿ ಕಾಲಮಿತಿಯಲ್ಲಿ ಕೆಲಸ ಮುಗಿಸ್ಬೇಕು ಇಲ್ಲಾಂದರೆ ಅವ್ರನ್ನ ಟರ್ಮಿನೇಟ್ ಮಾಡಬೇಕು ಅಂತಕ್ಕಂಥ ಆದೇಶವನ್ನು ನೀಡಲಾಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶಗಳನ್ನು ನೀಡಲಾಗಿದೆ ಕೆಲವೇ ತಿಂಗಳುಗಳಲ್ಲಿ ಈ ಒಂದು ಕಾಮಗಾರಿಯನ್ನು ಪೂರ್ತಿಗೊಳಿಸಿ ಈ ಭಾಗದ ಸಾರ್ವಜನಿಕರಿಗೆ ಬಡವರಿಗೆ ಲೋಕಾರ್ಪಣೆ ಮಾಡತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಲಿದೆ ಇದಕ್ಕೆ ವಿಳಂಬಕ್ಕೆ ಕಾರಣವಾದಂಥ ಅಧಿಕಾರಿಗಳ ಮೇಲೆ ಸಹಿತ ಶಿಸ್ತು ಕ್ರಮವನ್ನು ಜರುಗಿಸಲಾಗುವುದು ನನಗೆ ಒಂದು ವಿಚಾರ ಇಲ್ಲಿರ್ತಕ್ಕಂಥ ಶಾಸಕರು ಸಹಿತ ಇದಕ್ಕೆ ಒಂದು ವಿಶೇಷ ಕಾಳಜಿಯನ್ನು ವಹಿಸಬೇಕಾಗಿತ್ತು ಯಾರು ಜನಪ್ರತಿನಿಧಿ ಅನಿಸ್ಕೊಳ್ತಾರೆ ನಿಪ್ಪಾಣಿಯಲ್ಲಿ ಈ ಆಸ್ಪತ್ರೆ ಲೋಕಾರ್ಪಣೆಗೊಂಡು 6 ತಿಂಗಳಾಯ್ತು ಇವತ್ತು ಆದರೆ ಇಲ್ಲಿರ್ತಕ್ಕಂಥ ಈ ಒಂದು ಆಸ್ಪತ್ರೆ ಆದಷ್ಟು ಬೇಗ ಸಾರ್ವಜನಿಕರಿಗೆ ಉಪಯೋಗಕ್ಕೆ ಲಭ್ಯ ಆಗಬೇಕಾಗಿತ್ತು ನನಗೆ ಗೊತ್ತಿಲ್ಲ ಅವ್ರು ಯಾಕೆ ಈ ಕಡೆ ಲಕ್ಷ ಹಾಕಿದ್ರು ಅನ್ನೋದು ಆದ ಕಾರಣ ಸರ್ಕಾರಿ ಅಧಿಕಾರಿಗಳಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ತಹಸೀಲ್ದಾರರಿಗೆ ಕೆಲವೊಂದು ರಸ್ತೆ ಅಪ್ರೋಚ್ ರಸ್ತೆನೂ ಸ್ವಲ್ಪ ಸಮಸ್ಯೆ ಇದೆ ಅದನ್ನು ಸಹಿತ ಆದಷ್ಟು ಬೇಗ ಅದನ್ನು ಮುಗಿಸ್ಬೇಕು ಅಂತಕ್ಕಂಥ ಆ ಆದೇಶವನ್ನು ಸಹಿತ ಅವ್ರಿಗೆ ನೀಡಲಾಗಿದೆ